ನಮಸ್ಕಾರ ವೀಕ್ಷಕರೇ, ದೀಪಾವಳಿ ಮಹತ್ವ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿಲ್ಪಾ ರಾಜನ್. ಸಮಸ್ತ ಜೀ ಕನ್ನಡ ನ್ಯೂಸ್ ಎಲ್ಲ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಅಂಧಕಾರವನ್ನು ತೊಡೆದು ಬೆಳಕನ್ನು ಪಸರಿಸಲಿ ಈ ಹಬ್ಬ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಮಾತಾಡ್ತಿರ್ತೀವಿ ಸರ್ವೇ ಸಾಮಾನ್ಯವಾಗಿ, ದೀಪಾವಳಿಯಿಂದನಾದರೂ ಏನಾದರೂ ಬದಲಾಗಲಿ, ಅಂದುಕೊಂಡ ಕೆಲಸ ಆಗಲಿ, ಅಥವಾ ಈ ಕೆಲಸನ ದೀಪಾವಳಿ ಆದಮೇಲೆ ಶುರು ಮಾಡೋಣ ಅಂತ ಸರ್ವೇ ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ. ಆದರೆ ದೀಪಾವಳಿಯ ಭವಿಷ್ಯ ತಿಳ್ಕೊಳ್ಳೋದು ಕೂಡ ಅಷ್ಟೇ ಉತ್ತಮ ಮಹತ್ವ ಅಂತ ಹೇಳ್ಬೋದು. ಯಾಕಂದರೆ ದೀಪಾವಳಿ ಹಬ್ಬವನ್ನು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ. ಯಾಕಂತಂದರೆ ಬೇರೆ ಬೇರೆ ಕಡೆಗಳಲ್ಲಿ ಉಲ್ಲೇಖಗಳನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಆದರೆ ನಾಡಿನೆಲ್ಲೆಡೆ ವಿಜೃಂಭಣೆಯಿಂದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಪಟಾಕಿ ಸಿಡಿಸೋದು, ದೀಪ ಹಚ್ಚೋದು, ಲಕ್ಷ್ಮೀ ಪೂಜೆ ಮಾಡೋದು ಸರ್ವೇ ಸಾಮಾನ್ಯ. ಇದರ ಜೊತೆಗೆ ದೀಪಾವಳಿ ಹಬ್ಬದ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗತ್ತಾ ಅಥವಾ ರಾಜ್ಯದ ಭವಿಷ್ಯ ಹೇಗಿದೆ, ಹೀಗೆ ಹಲವಾರು ವಿಚಾರಗಳನ್ನು ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರಣವ್ ಶರ್ಮಾ ಗುರೂಜಿಯವರು, ಆಧ್ಯಾತ್ಮಿಕ ಚಿಂತಕರು ಮತ್ತು ಖ್ಯಾತ ಜ್ಯೋತಿಷಿಗಳು. ತಡೆಯಾಕೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದೀಪಾವಳಿ ಅಂದಿದ ತಕ್ಷಣ ಒಂದೊಂದು ಕಡೆ ನಮ್ಮ ಕರ್ನಾಟಕದಲ್ಲೇ ಹಲವು ರೀತಿಯಲ್ಲಿ ಆಚರಣೆ ಮಾಡೋದನ್ನು ನೋಡ್ತೀವಿ. ಆದರೆ ಉದ್ದೇಶ ಒಂದೇ, ಆ ಬೆಳಕು ಅಂಧಕಾರವನ್ನು ತೊಡೆದು ಬೆಳಕನ್ನು ಪಸರಿಸಲಿ ಅಂತೇಳಿ. ನಿಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮೊದಲನೇದಾಗಿ ದೀಪಾವಳಿಯ ಇವತ್ತಿನ ದಿನ ನಮ್ಮ ಸ್ಟುಡಿಯೋಗೆ ಬಂದು ಜೊತೆಗೆ ನಮಗೆ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಎಲ್ಲ ಜೀ ಕನ್ನಡ ನ್ಯೂಸ್ನ ಉದ್ಯೋಗಿಗಳಿಗೂ ಕೂಡ ಶುಭ ಹಾರೈಸಿದ್ದೀರಿ. ಅದಕ್ಕೆ ನಾನು ನಿಮಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಗುರುಗಳೇ. ಸಂತೋಷ. ಮತ್ತು ತಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲ ವೀಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನೋಡಿ, ನಮ್ಮ ದೇಶದಲ್ಲಿ ಇರುವಂತಹ ಪ್ರತಿ ಹಬ್ಬ ಕೂಡ ಅದು ಕೇವಲ ಹಬ್ಬ, ಏನೋ ಊಟ ಮಾಡ್ತೀವಿ, ಏನೋ ತಿಂತೀವಿ, ಅಥವಾ ಏನೋ ದೀಪ ಹಚ್ತೀವಿ ಅಲ್ಲ. ದೀಪ ಹಚ್ಚೋದ್ರಲ್ಲೂ ಕೂಡ ಒಂದು ಆಧ್ಯಾತ್ಮಿಕತೆಯನ್ನು, ಒಂದು ಸಾಂಕೇತಿಕವಾಗಿ ಈ ದೀಪ ಹಚ್ಚುವಂಥದ್ರಿಂದ ನಮ್ಮ ಜೀವನವೂ ಬೆಳಗಬೇಕು ಅಂತ ನೋಡಿದ್ದು ಈ ಒಂದು ನೆಲದ ಸಂಸ್ಕೃತಿ. ಆ ಸಂಸ್ಕೃತಿ ಇದು ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತ ಅಂತಲ್ಲ. ಈ ಒಂದು ಸಂಸ್ಕೃತಿ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಇರೋರು ಎಲ್ಲರೂ ಆಚರಣೆ ಮಾಡ್ತಾರೆ. ಹಾಗಾಗಿ ನರಕಾಸುರನ ಸಂಹಾರ ಆದ ಪ್ರತೀಕವಾಗಿ ದೀಪವನ್ನು ಬೆಳಗಿಸಿ, ಮತ್ತು ವಿಶೇಷವಾಗಿ ಬಲೀಂದ್ರನ ಪೂಜೆಯನ್ನು ಮಾಡುವಂಥದ್ದು. ಅಂದರೆ ನಾಳೆ ಪಾಡ್ಯ, ಇವತ್ತು ಅಮಾವಾಸ್ಯೆ. ಅಮಾವಾಸ್ಯೆ ದಿವಸ ಲಕ್ಷ್ಮಿ ಆವಿರ್ಭಾವಳಾಗ್ತಾಳೆ. ತ್ರಯೋದಶಿ ದಿವಸ ಅಂದರೆ ನರಕ ಚತುರ್ದಶಿ ಹಿಂದಿನ ದಿವಸ ಧನ್ವಂತರಿ ಆವಿರ್ಭಾವ ಆಗಿ ತುಂಬ ಬೇಕಾದಂತಹ ಕೈನಲ್ಲಿ ಅಮೃತ ಕಳಶವನ್ನು ಇಟ್ಕೊಂಡು ಮಹಾವಿಷ್ಣು ಧನ್ವಂತಿ ರೂಪದಲ್ಲಿ ಆವಿರ್ಭಾವನಾಗಿ ಮೂರು ತ್ರಿಫಲ ಅಂತ ನಾವು ಕರಿತೀವಿ. ತ್ರಿಫಲ ಅನ್ನುವಂಥದ್ದೇ ಎಲ್ಲ ಔಷಧಿಗಳಿಗೂ ಮೂಲವಾಗಿರುವಂತಹ ಔಷಧಿ ಅಂತ ಆಯುರ್ವೇದ ಶಾಸ್ತ್ರದ ಪ್ರಕಾರ. ಆ ಆಯುರ್ವೇದ ಶಾಸ್ತ್ರದ ಪ್ರಕಾರ ಇರುವಂಥ ತ್ರಿಫಲವನ್ನು ತಗೊಂಡು ಬರುವಂತಹ ದಿವಸ ಧನ್ತ್ರಯೋದಶಿ ಅಂತ. ಅದು ಧನ್ವಂತರಿ ತ್ರಯೋದಶಿ ಅಂತ ಇದ್ದು ಧನ್ತೆರೆ ಸಾಗಿದೆ ಇವತ್ತು. ಅದಾದ ನಂತರದಲ್ಲಿ ನರಕ ಚತುರ್ದಶಿ ಅಂತ ನರಕಾಸುರನನ್ನು ಸಂಹಾರ ಮಾಡಿದ ಪ್ರತೀಕವಾಗಿ ಅಮಾವಾಸ್ಯೆ ದಿವಸ ಮಹಾಲಕ್ಷ್ಮಿಯ ಪೂಜೆಯನ್ನು, ಧನಲಕ್ಷ್ಮಿ ಪೂಜೆಯನ್ನು, ಲಕ್ಷ್ಮೀ ಆ ಸಮುದ್ರ ಮಥನದಿಂದ ಈ ದಿವಸ ಹೊರಗಡೆ ಬರ್ತಾಳೆ. ಎಲ್ಲರಿಗೂ ಕೂಡ ಸಂಪತ್ತನ್ನು ಕೊಡ್ತಕ್ಕಂಥವಳು, ಜಗತ್ತಿಗೆ ತಾಯಿ ಆಗಿರ್ತಕ್ಕಂಥವಳು, ವಿಷ್ಣು ವಾಮಾಂಕ ಸಂಸ್ಥಾನ, ವಿಷ್ಣುವಿನ ವಾಮ ಹೃದಯದಲ್ಲಿ ಇರ್ತಕ್ಕಂತಹ ಯಾವಾಗಲೂ ನಿವಾಸವನ್ನು ಮಾಡ್ತಾ, ಲಕ್ಷ್ಮ ಅಂದರೆ ಸಂಸ್ಕೃತದಲ್ಲಿ ಗುರುತು ಅಂತ, ಈ ಜಗತ್ತಿನ ಗುರುತು ಅವಳು ಅಂತ ಕರೀತಾರೆ. ಲಕ್ಷ್ಮ ಅಂದರೆ ಗುರುತು. ಏನು ಜಗತ್ತಿನ ಗುರುತು ಲಕ್ಷ್ಮಿ ಅಂತಂದರೆ ಏನು ಅರ್ಥ ಅಂತಂದರೆ, ಸೃಷ್ಟಿಯ ಗುರುತೆ ನಾವು, ನೀವು, ಇಲ್ಲಿರುವಂಥ ಸಕಲ ಜಡ ಚರಾಚರ ವಸ್ತುಗಳು, ಜಡ ಚೈತನ್ಯ ಎಲ್ಲವೂ ಕೂಡ ಸೃಷ್ಟಿಯ ಗುರುತು ಅಲ್ವಾ. ಈಗ ಇಲ್ಲಿರುವಂಥ ಕಲ್ಲು, ಇಲ್ಲಿರುವಂತಹ ಮಣ್ಣು ಜಡ ವಸ್ತುಗಳಾಗಿರ್ಬೋದು, ಚೈತನ್ಯ ಇರುವಂತಹ ನಾವು, ನೀವು ಆಗಿರ್ಬೋದು, ಇವೆಲ್ಲವೂ ಕೂಡ ಸೃಷ್ಟಿಯ ಒಂದೊಂದು ಗುರುತು. ಇದೆಲ್ಲವೂ ಕೂಡ ಲಕ್ಷ್ಮಿಯ ಸ್ವರೂಪ ಅಂತ. ಹಾಗಾಗಿ ನಮ್ಮ ಜೀವನವನ್ನು ಬೆಳಗುತ್ತಾ ಲಕ್ಷ್ಮಿ ನಮಗೆ ಒಳ್ಳೆಯ ಐಶ್ವರ್ಯವನ್ನು ಕೊಡಲಿ. ಲಕ್ಷ್ಯ ಬೇಕು ಮನುಷ್ಯನಿಗೆ. ಲಕ್ಷ್ಯ ಇಲ್ಲದಿದ್ದರೆ ಏನನ್ನು ಕೂಡ ಸಾಧಿಸ್ಲಿಕ್ಕಾಗಲ್ಲ. ನಾವು ಏನು ಮಾಡ್ತಾಯಿದ್ದೀವಿ ಅನ್ನುವಂಥ ಲಕ್ಷ್ಯವನ್ನು, ಜಾಗೃತಿಯನ್ನು ಮಾಡ್ತಕ್ಕಂಥವಳು, ಲಕ್ಷ್ಯ ಸಿದ್ಧಿಯನ್ನು ಕೊಡ್ತಕ್ಕಂಥವಳು ಲಕ್ಷ್ಮಿ. ಹಾಗಾಗಿ ಎಲ್ಲರಿಗೂ ಕೂಡ ಲಕ್ಷ್ಯ ಅನ್ನುವಂಥದ್ದು ಜಾಗೃತವಾಗಲಿ, ಅವರ ಲಕ್ಷ್ಯ ಅನ್ನುವಂಥದ್ದು ಸಿದ್ಧಿಯಾಗಲಿ, ಅವರಿಗೆ ಲಕ್ಷ್ಮಿ ಅನುಗ್ರಹವನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಓಕೆ, ಲಕ್ಷ್ಮೀ ಪೂಜೆ ಅಂದರೆ ಕೆಲವು ಕಡೆ ಲಕ್ಷ್ಮೀ ಪೂಜೆಯನ್ನು ದೀಪಾವಳಿ ಸಂದರ್ಭದಲ್ಲಿ ಮಾಡೋದಿಲ್ಲ ಕೆಲವರೆಲ್ಲ. ಅಂದರೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರ್ತಾರೆ. ಲಕ್ಷ್ಮೀ ಪೂಜೆಯನ್ನು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಾಡೋ ವಿಶೇಷತೆ ಅನ್ನೋದಾದರೆ ಹೇಗೆ ಗುರು? ಮೊದಲನೇದಾಗಿ ಲಕ್ಷ್ಮೀ ಪೂಜೆ ಅನ್ನುವಂಥದ್ದು ಕೇವಲ ದೀಪಾವಳಿಯಲ್ಲಿ ಮಾಡೋದಲ್ಲ, ನೀವು ಹೇಳಿದ ಸರಿ. ಲಕ್ಷ್ಮೀ ಪೂಜೆ ಅನ್ನುವಂಥದ್ದು ಹೇಗೆ ಅಂತಂದರೆ, ನಮ್ಮ ದೇಶದಲ್ಲಿ ವರ್ಷದುದ್ದಕ್ಕೂ ಕೂಡ ಲಕ್ಷ್ಮೀ ಪೂಜೆಯನ್ನು, ಗೌರಿ ಪೂಜೆಯನ್ನು ಅಥವಾ ಇನ್ಯಾವುದೋ ಪೂಜೆಯನ್ನು, ಗಣಪತಿ ಪೂಜೆಯನ್ನು ಮಾಡ್ತಾನೆ ಇರ್ತಾರೆ. ದೀಪಾವಳಿಗೆ ಮಾತ್ರ ಒಂದು ವಿಶೇಷವಾಗಿರುವಂಥ ಒಂದು ಮಹತ್ವ ಇದೆ. ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಲಕ್ಷ್ಮಿ ಈ ದಿವಸ ಅಮಾವಾಸ್ಯೆ ಎಂದು ಪೂಜೆಯನ್ನು ಮಾಡಿದ್ದೇ ಆದರೆ ಅಂಥವರಿಗೆ ತುಂಬ ವಿಶೇಷವಾಗಿ ಪ್ರಸನ್ನಳಾಗ್ತಾಳೆ ಅಂತ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದೆ. ಅದೇ ರೀತಿ ಅದನ್ನು ನಾವು ಮಾನದಂಡವಾಗಿ ಇಟ್ಕೊಂಡು ವರಲಕ್ಷ್ಮಿ ಪೂಜೆಯನ್ನು ಮಾಡುವಂಥದಕ್ಕೂ ನಮಗೆ ಪುರಾಣಗಳು ಆಧಾರ. ಅಲ್ಲಿ ವರಮಹಾಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ. ದೀಪಾವಳಿಯಲ್ಲಿ ಧನಲಕ್ಷ್ಮಿ ಅಂತ ಪೂಜೆಯನ್ನು ಮಾಡ್ತೀವಿ. ಧನವನ್ನು ಕೊಡುವಂಥ, ಮುಖ್ಯವಾಗಿ ಸಂಪತ್ತನ್ನು ಕೊಡುವಂಥವಳು. ಹಾಗಾದರೆ ಲಕ್ಷ್ಮಿ ಬರೀ ಸಂಪತ್ತನ್ನು ಕೊಡ್ತಾಳೆ ಅಂತಂದರೆ ಏನೇನು ಬೇಕಂದ್ರೂ ಕೊಡ್ತಾಳೆ. ಆದರೆ ತಾಯಿಯವಳು, ಅವಳನ್ನು ಪೂಜೆ ಮಾಡಲಿಕ್ಕೆ ಇಂಥ ಕಾಲ ಬೇಕು ಅನ್ನೋದೇನಿಲ್ಲ. ಹಾಗಾಗಿ ಎಲ್ಲ ಜಗತ್ತಿನಿರುವಂತಹ ಸೃಷ್ಟಿಸ್ಥಿತಿ ಲಯಗಳಿಗೆ ತಾಯಿಯಾಗಿರ್ತಕ್ಕಂತಹ ಸಂಕೇತಳು ಅವಳು, ಆ ಜಗದಂಬೆ. ಹಾಗಾಗಿ ಧನಲಕ್ಷ್ಮಿ ಪೂಜೆ ಅಂತ ಅಮಾವಾಸ್ಯೆ ಎಂದು ಸಾಯಂಕಾಲ ಯಾವ ದಿವಸ ಅಮಾವಾಸ್ಯೆ ವ್ಯಾಪ್ತವಾಗಿರುತ್ತೆ ಗೋಧೂಳಿ ಲಗ್ನದಲ್ಲಿ ಆ ದಿವಸ ಲಕ್ಷ್ಮಿಯ ಪೂಜೆಯನ್ನು ಎಲ್ಲ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಪೂಜೆಯನ್ನು ಮಾಡ್ತಾರೆ. ಹೇಗೆ ಪೂಜೆಯನ್ನು ಮಾಡ್ತಾರೆ ಅಂತಂದರೆ, ಲಕ್ಷ್ಮಿಯನ್ನು 3 ಥರ ಆರಾಧನೆಯನ್ನು ಮಾಡ್ಬೋದು. ಬಿಂಬ, ಕುಂಭ, ಯಂತ್ರ ಅಂತ ಕರಿತೀವಿ. ಬಿಂಬ ಅಂದರೆ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಕೆಲವೊಂದು ಪದ್ಧತಿಯಲ್ಲಿ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ಹಿತ್ತಾಳಿ, ಬಂಗಾರ, ಬೆಳ್ಳಿ, ಮೃಣ್ಮಯ ಮಣ್ಣಿನಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ವಿಗ್ರಹವನ್ನು ಇಟ್ಟು ಅದಕ್ಕೆ ಒಂದು ಆಸನದ ಮೇಲೆ ಇಟ್ಟು ಪೂಜಾದಿಗಳನ್ನು ಮಾಡಿ ಮಂತ್ರ ಇತ್ಯಾದಿಯನ್ನು ಹೇಳಿ ಪೂಜೆಯನ್ನು ಮಾಡಿ ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಬಿಂಬಾರಾಧನೆ. ಇನ್ನು ಕುಂಭಾರಾಧನೆ ಅಂತ ಕರಿತೀವಿ. ಸಾಂಕೇತಿಕವಾಗಿ, ಸಿಂಬಾಲಿಕ್ಕಾಗಿ ನಾವು ದೇವರಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಶದ ಚೊಂಬನ್ನು ಇಟ್ಟು, ತೆಂಗಿನಕಾಯನ್ನು ಇಟ್ಟು, ವಸ್ತ್ರವನ್ನು ಹಾಕಿ ಅದು ಮತ್ತು ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಿ, ಹೇಗೆ ಮನುಷ್ಯನಿಗೆ ಕಾಲು, ದೇಹ, ತಲೆ ಇತ್ಯಾದಿ ಎಲ್ಲ ಇರುತ್ತೋ, ಅಕ್ಕಿ ಕಾಲಿಗೆ ಪ್ರತೀಕ, ಕಳಶದ ಚೊಂಬು ದೇಹಕ್ಕೆ ಪ್ರತೀಕ, ತೆಂಗಿನಕಾಯಿ ಶಿರಸ್ಸಿಗೆ ಪ್ರತೀಕ. ಮತ್ತು ನೀರು, ದೇಹದ ಒಳಗಡೆ 70% ಹೇಗೆ ನೀರಿದೆ ಅದೇ ರೀತಿ ಕಳಶದಲ್ಲೂ 70% ನೀರು ಹಾಕಿ ದೇವರ ಅವಯವಗಳಿಗೆ ಪ್ರತೀಕವಾಗಿರುವಂಥ ಪಂಚಪಲ್ಲವ, ಮಾವು, ಹಲಸು ಇತ್ಯಾದಿ ಎಲೆಗಳನ್ನು ಒಳಗಡೆ ಹಾಕಿ ಮಂತ್ರಪುರಸ್ಸರವಾಗಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಕುಂಭಾರಾಧನೆ. ಇನ್ನು ಉಳಿದಂಥದ್ದು ಯಂತ್ರಾರಾಧನೆ ಅಂತ ಕರಿತೀವಿ. ಅಂದರೆ ದೇವರಿಗೆ ನಿರ್ದಿಷ್ಟವಾಗಿರುವಂಥ ಒಂದು 2D ಫಾರ್ಮ್ನ ನಾವು ಮಾಡಬೇಕು ಅಂದರೆ, ಅದು ದೇವರಿಗಲ್ಲ, ಆ್ಯಕ್ಚುಲಿ ದೇವರಿಗೆ ಇರುವಂತಹ ಒಂದು ಮಂತ್ರಗಳಿಗೆ ನಾವು 2D ಫಾರ್ಮ್ನ ನಾವು ತಗೊಂಡ್ರೆ ಅದನ್ನು ನಾವು ಯಂತ್ರ ಅಂತ ಕರಿತೀವಿ. ಅದಕ್ಕೆ ಹೇಳಲಿಕ್ಕೆ ಸಮಯ ಇಲ್ಲ. ಆದರೆ ಟೋನೋಗ್ರಫಿ ಅಂತ ಒಂದು ಉಪಕರಣ ಇದೆ. ಅಂದರೆ ಒಂದು ಶಬ್ದವನ್ನು ಹೇಳಿದ್ರೆ ಅದು ಒಂದು 2D ಆಗಿ ಅದರ ಒಂದು ರೇಖೆಯನ್ನು ಬಿಡಿಸುವಂಥ ಜೊಮೆಟ್ರಿಕ್ ಆಗಿ ಕೆಲವೊಂದು ಪ್ರೊಜೆಕ್ಷನ್ಸನ್ನು ಮಾಡುತ್ತದು. ಅದಕ್ಕೆ ಅನುಸಾರವಾಗಿ ಯಾವ್ಯಾವ ಮಂತ್ರ ಹೇಳಿದ್ರೆ ಏನೇನು ಬರುತ್ತೆ, ನಮ್ಮ ಯಂತ್ರಗಳೇನಿದೆ ಅದು ಎರಡೂ ಹೊಂದಾಣಿಕೆ ಆಗುತ್ತೆ. ಲಲಿತಾ ಸಹಸ್ರನಾಮ ಅಥವಾ ಲಲಿತಾ ಮಂತ್ರವನ್ನು ಹೇಳಿದ್ರೆ ಏನು ಚಿತ್ರವನ್ನು ಅದು ಗೀಚತ್ತೆ, ಅದೇ ನಮ್ಮ ಶ್ರೀಚಕ್ರ ಅಂತ. ಆದರೆ ಅದನ್ನು ಆ ಒಂದು ಶಬ್ದದಲ್ಲಿ ಇರುವಂಥ ಶಬ್ದವನ್ನು ನಾವು ಯಂತ್ರಕ್ಕೆ ಹಾಕಿದ್ರೆ ಹೇಗೆ ಹಾಕ್ಬೋದು ಅನ್ನುವಂಥ ವಿದ್ಯೆಯನ್ನು ನಮ್ಮ ಪೂರ್ವಿಕರು ಕರಗತ ಮಾಡ್ಕೊಂಡಿದ್ರು. ಅದಕ್ಕೆ ಅನುಸಾರವಾಗಿ ಯಂತ್ರಾರಾಧನೆ, ಲಕ್ಷ್ಮೀ ಯಂತ್ರವನ್ನು ಇಟ್ಕೊಂಡಿರ್ತಾರೆ. ಆ ಯಂತ್ರದಲ್ಲಿ ಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ಯಂತ್ರಾರಾಧನೆ. ಹೀಗೆ 3 ಥರ ದೇವಿಯನ್ನು ಪೂಜೆ ಮಾಡ್ತಾರೆ. ಪ್ರಸ್ತುತ ನಮ್ಮ ಕರ್ನಾಟಕ ಸಂಪ್ರದಾಯದಲ್ಲಿ, ಅದರಲ್ಲೂ ನಮ್ಮ ಈ ಹಳೆ ಮೈಸೂರು ಪ್ರಾಂತ್ಯ ಅಂತ ಕರಿತೀವಿ, ಅಂದರೆ ಬಯಲು ಪ್ರಾಂತ್ಯದಲ್ಲೆಲ್ಲ ಕೂಡ ಲಕ್ಷ್ಮಿಯನ್ನು ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಸಾಯಂಕಾಲ ಗೋಧೂಳಿ ಸಮಯಕ್ಕೆ ಲಕ್ಷ್ಮಿ ಬರ್ತಾಳೆ ಅಂತ, ಹಾಗಾಗಿ ಆ ಸಮಯದಲ್ಲೇ ಲಕ್ಷ್ಮಿ ಆವಿರ್ಭಾವಗಳಾಗುವಂತಹ ಕಾರಣದಿಂದ ಲಕ್ಷ್ಮಿಯನ್ನು ಶುದ್ಧವಾಗಿರುವಂತಹ ಒಂದು ಎತ್ತರವಾಗಿರುವಂತಹ ಒಂದು ಆಸನದಲ್ಲಿ ಅಥವಾ ಒಂದು ಟೇಬಲ್ ಇತ್ಯಾದಿಯನ್ನು ಇಟ್ಟು ಅಲ್ಲಿ ಕೆಳಗಡೆ ಬಾಳೆ ಎಲೆ ಇತ್ಯಾದಿ ಪರ್ಣಗಳನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು, ಧಾನ್ಯ ರಾಶಿಯನ್ನು ಇಟ್ಟು ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಲಕ್ಷ್ಮಿಗೆ ಮುಖ್ಯವಾಗಿ ಏನೂ ಬೇಕಾಗಿಲ್ಲ. ನಾವು ಕೊಡಲಿಕ್ಕೆ ಏನೂ ಇಲ್ಲ. ಜಗತ್ತಿಗೆ ತಾಯಿ ಆಗಿರುವಂಥವಳು, ನಮ್ಮನ್ನೆಲ್ಲ ಪಾಲನೆ ಪೋಷಣೆ ಮಾಡಿ ಪರೋಕ್ಷವಾಗಿ ಮಾಡ್ತಿರ್ತಕ್ಕಂಥವಳೆ ಅವಳು ಅಂತಂದರೆ ಅವಳಿಗೆ ನಾವೇನು ಕೊಡ್ಲಿಕ್ಕಾಗಲ್ಲ. ನಾವು ಭಗವಂತನ ಸ್ತುತಿಯನ್ನು ಮಾಡಬೇಕಾದ್ರೆ ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ ಅಂದರೆ ಭೂದೇವಿಯನ್ನೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನಂತೆ ವಿಷ್ಣು. ಸಿರಿಯತನದಲ್ಲಿ ನೋಡೆ ಸಿರಿಕಾಂತನು, ಲಕ್ಷ್ಮಿಯನ್ನು ಅವನೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಭೂಮಿಯೂ ಒಂದೇ, ದುಡ್ಡು ಒಂದೇ. ದೊರೆಯತನ ಗುರುಧನದಲ್ಲಿ ನೋಡೆ ಜಗದಾದಿ ಗುರುವು ಅಂತ, ಜಗತ್ತಿಗೆ ಮೊದಲು ವಿದ್ಯೆ ಅಂತ ಕಲಿಸ್ಕೊಟ್ಟಿದ್ದೆ ಮಹಾವಿಷ್ಣುವಿಂದ. ಹಯಗ್ರೀವ ರೂಪದಲ್ಲಿ ಬಂದು ವಿದ್ಯೆಯನ್ನು ಕೊಡ್ತಾನೆ, ಬ್ರಹ್ಮನಿಗೆ ವೇದವನ್ನು ಕೊಡ್ತಾನೆ ಅಂತ. ಮೊದಲು ವಾಂಗ್ಮಯ ಅನ್ನುವಂಥದ್ದು ವೇದ, ಪುರುವಾಗಿರುವಂಥದ್ದು. ಹಾಗಾಗಿ ಆ ವೇದವನ್ನು ಕೊಟ್ಟದ್ದು ವಿಷ್ಣು. ಆದ ಕಾರಣ ಅವನಿಗೇನು ನಾವು ಕೊಡಲಿಕ್ಕಾಗಲ್ಲ, ತಾಯಿಗೆ ನಾವೇನು ಕೊಡಲಿಕ್ಕಾಗಲ್ಲ. ಆದರೆ ನಾವೆಲ್ಲರೂ ಮಕ್ಕಳು, ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸು, ನಮಗೆ ಯಾವಾಗಲೂ ಸಂಪತ್ತಿಗೆ ಕೊರತೆ ಆಗದೇ ಇರಲಿ ಅಂತ ಈ ದೀಪಾವಳಿಯಲ್ಲಿ ಪೂಜೆಯನ್ನು ಮಾಡುವಂಥದ್ದು. ಮತ್ತು ಮುಖ್ಯವಾಗಿ ದೀಪ ಹಚ್ಚೋದ್ರಲ್ಲೂ ಕೂಡ ನಾನು ಆವಾಗಲೇ ಹೇಳಿದೆ, ದೀಪ ಹಚ್ಚೋದು ಕೇವಲ ಒಂದು ಬೆಂಕಿ ಉರಿಯುತ್ತೆ, ಎಣ್ಣೆಯನ್ನು ಕುಡ್ಕೊಂಡು ಅಲ್ಲಿರೋವಂಥ ಬತ್ತಿ ಅನ್ನುವಂಥದ್ದು ಆ ದೀಪವನ್ನು ಬೆಳಗತ್ತೆ ಅನ್ನುವಂಥದ್ದನ್ನು ಮಾತ್ರ ನೋಡಿದೆ, ಅದರಲ್ಲಿ ವಿಜ್ಞಾನವನ್ನು ನೋಡಿದೆ. ಅದರಲ್ಲಿ ಬರೀ ಜ್ಞಾನ, ಯಾಕಂದರೆ ಜ್ಞಾನದಿಂದ ವಿಜ್ಞಾನ ಹುಟ್ಟಿದ್ದು, ವಿಜ್ಞಾನದಿಂದ ಜ್ಞಾನ ಹುಟ್ಟಿದ್ದಲ್ಲ. ಅಂತಹ ಒಂದು ಇಲ್ಲೂ ಕೂಡ ನಮ್ಮ ಮನದಲ್ಲೂ ಕೂಡ ಬೆಳಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಒಳಗಡೆ ಇರುವಂಥ ತಮ ಸೋಮ ಜ್ಯೋತಿರ್ಗಮಯ, ಮನಸ್ಸಿನ ಒಳಗಡೆ ಇರುವಂಥ ತಮ ಅಂದರೆ ಕತ್ತಲು, ಆ ಕತ್ತಲು ಹೋಗಿ ನಮಗೆ ಶುದ್ಧ ಜ್ಞಾನ ಅನ್ನುವಂಥದ್ದು ತಿಳ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ದೀಪಾವಳಿ ಅನ್ನುವಂಥದ್ದು ಪ್ರಾರಂಭ ಆಗಿ ಇಲ್ಲಿಂದ ಮುಂದೆ ಕಾರ್ತಿಕ ಮಾಸ ನಡೆಯುತ್ತೆ. ಕಾರ್ತಿಕ ಮಾಸದಲ್ಲಿ ನಮಗೆಲ್ಲ ಗೊತ್ತಿರುವಂಥ ರೀತಿಯಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಮಾಡ್ತೀವಿ. ಚೆನ್ನಾಗಿ ದೀಪವನ್ನು ಹಚ್ಚಿ ವಿಶೇಷವಾಗಿ ಈಶ್ವರಾರಾಧನೆ, ವಿಷ್ಣುವಿನ ಆರಾಧನೆಯನ್ನು ಮಾಡುವಂತಹ ಮಾಸ ಇಲ್ಲಿಂದ ಪ್ರಾರಂಭ ಆಗುತ್ತೆ. ನಿಜ. ಆಮೇಲೆ ಈ ವರ್ಷ ಅಂದ್ರೆ ನಾವು ಕ್ಯಾಲೆಂಡರ್ ಇಯರ್ ಅಂತ ನೋಡಿದಾಗ ಬರುವಂತಹ ಕೊನೆ ಹಬ್ಬ ಅಂತಾನು ಹೇಳಬಹುದೇನೋ. ಅದ್ರ ಜೊತೆಗೆ ಗುರುಗಳೇ, ಈಗ ದೀಪಾವಳಿ ಎಲ್ಲರೂ ಅನ್ಕೊಳ್ತಾರೆ, ದೀಪಾವಳಿ ನಂತರದಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ ಅಥವಾ ಭವಿಷ್ಯ ಅಂತ ನೋಡಿದಾಗ ಎಲ್ಲರೂ ಅದನ್ನ ಒಂದ್ ರೀತಿಯಾಗಿ ದಾರಿ ದೀಪವಾಗಿ ತೆಗೆದುಕೊಳ್ತಾರೆ. ಈ ಕೆಲಸಗಳನ್ನ ಹಬ್ಬದ ನಂತರ ಮಾಡಬಹುದಾ, ಶುರು ಮಾಡಬಹುದಾ ಹೀಗೆ ಅಂತೇಳಿ. ಸೊ ಭವಿಷ್ಯ ಅಂತ ಬಂದಾಗ ಯಾವೆಲ್ಲ ರಾಶಿಗಳ, ನನ್ನ ಪ್ರಕಾರ ಪ್ರತಿಯೊಂದು ರಾಶಿಗಳನ್ನ ನೋಡೋದಕ್ಕೆ ಸಮಯಾವಕಾಶ ಕಾಲಾವಕಾಶ ಇಲ್ಲ, ಬಟ್ ಒಂದಷ್ಟು ಮಹತ್ವದ ಬದಲಾವಣೆಗಳು ಅಂತಂದ್ರೆ ಯಾವ ಯಾವ ಕಡೆಗಳಲ್ಲಿ ಅದು ನೋಡಿ. ದೀಪಾವಳಿ ಈ ಒಂದು ಹತ್ತಿರದ ದಿನಗಳಲ್ಲಿ 3 ಗ್ರಹಗಳ ಬದಲಾವಣೆ ಅನ್ನುವಂಥದ್ದು ಇದೆ. ಶುಕ್ರನ ಬದಲಾವಣೆ ಆಗುವಂಥದ್ದು 29 ನವೆಂಬರ್ಗೆ, ಮತ್ತೆ 16 ಮತ್ತು 17 ಗುರು ಮತ್ತು ಕುಜನ ಬದಲಾವಣೆ, ಮತ್ತು ಈ ಇದರಿಂದ ಒಂದು ಒಳ್ಳೆಯ ಯೋಗ ಅನ್ನುವಂಥದ್ದು ಮೊನ್ನೆ ಇತ್ತೀಚೆಗೆ ಅಕ್ಟೋಬರ್ 30ನೇ ತಾರೀಕು ರಾಹುಕೇತುವಿನ ಬದಲಾವಣೆ ಉಂಟಾಗಿದೆ. ಇದು ತುಂಬ ದೊಡ್ಡದಾಗಿರುವಂಥ 3 ಗ್ರಹಗಳ ಬದಲಾವಣೆ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥ ಯೋಗವನ್ನು ಕೊಡುವಂಥದ್ದು. ಶುಕ್ರನ ಬದಲಾವಣೆಯಿಂದ ತುಲಾ ರಾಶಿಗೆ ಶುಕ್ರನ ಪ್ರವೇಶ ಆಗತ್ತೆ. ಸೂರ್ಯನ ಪ್ರವೇಶ ತುಲಾದಿಂದ ಹಿಡಿದು ವೃಶ್ಚಿಕಕ್ಕೆ ಆಗತ್ತೆ, ಮತ್ತೆ ತುಲಾದಿಂದ ಹಿಡಿದು ವೃಶ್ಚಿಕಕ್ಕೆ ಕುಜನ ಪ್ರವೇಶ ಕೂಡ ಆಗತ್ತೆ. 2 ದಿಸೆಗಳಲ್ಲಿ ಅಂದರೆ ಇನ್ನೊಂದು 3-4 ದಿಸೆಗಳಲ್ಲಿ ಈ 2 ಗ್ರಹಗಳ ಪ್ರವೇಶ, 29ಕ್ಕೆ ಶುಕ್ರನ ಪ್ರವೇಶ. ಇದು ಒಟ್ಟಾರೆ ಹೇಳಬೇಕು ಅಂತಂದ್ರೆ ನೀಚ ಸ್ಥಾನದಿಂದ ರವಿ ಹೊರಗಡೆ ಬರ್ತಾನೆ, ಶುಕ್ರ ನೀಚ ಸ್ಥಾನದಿಂದ ಹೊರಗಡೆ ಬರ್ತಾನೆ. ಶುಕ್ರ ನೀಚ ಸ್ಥಾನದಿಂದ ಹೊರಗಡೆ ಬಂದ ಅಂದ ತಕ್ಷಣವೇ ಎಷ್ಟೋ ಜನಕ್ಕೆ ನೋಡಿ ಮದುವೆ ಯಾರಿಗೆ ಫಿಕ್ಸ್ ಆಗಿರಲ್ಲ, ಯಾರಿಗೆ ಮದುವೆ ಆಗಬೇಕು ಅಂತಿರುತ್ತೆ, ಕಳತ್ರಕಾರಕ ಅಂತ ಕರಿತೀವಿ. ಯಾರು ಎಷ್ಟೋ ಜನಕ್ಕೆ ಮದುವೆ ಅನ್ನುವಂಥದ್ದು ಆಗ್ತಾ ಇರುತ್ತೆ, ಮಾತುಕತೆ ಆಗಿರುತ್ತೆ, ಅಥವಾ ಹುಡುಗಿ ನೋಡು ಒಪ್ಕೊಂಡಿರ್ತಾರೆ, ಇನ್ನೂ ಮುಂದೆ ಮಾತಾಡಲಿಕ್ಕೆ ಸಮಯ ಆಗಿರಲ್ಲ. ಈ ಥರದ್ದು ಎಷ್ಟೋ ಜನಕ್ಕೆ ಆಗಿರೋವಂಥವ್ರಿಗೆ ಶುಕ್ರನ ಬಲ ಯಾರಿಗೆ ಅಪೇಕ್ಷೆ ಇರುತ್ತೆ ಅಂಥವರಿಗೆ ಮುಂದುವರಿಯುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಈಗ ಮುಂದಿನ ದಿನಗಳಲ್ಲಿ ನಮಗೆ ಕಾಣಸಿಗತ್ತೆ. ದೀಪಾವಳಿ ಆದಮೇಲೆ ಎಷ್ಟೋ ಜನಕ್ಕೆ ನಮ್ಮ ಮದುವೆ ಆಗ್ತಿದೆ ಅಂತ ಹೇಳುವಂತಹ ಸೌಭಾಗ್ಯ ಸಿಗತ್ತೆ ಅನ್ನೋದು ನಾನು ಖಡಾಖಂಡಿತವಾಗಿ ಮಾಧ್ಯಮದಲ್ಲಿ ಹೇಳ್ಬೋದು. ಇನ್ನು ಆತ್ಮಕಾರಕನಾಗಿರುವಂತಹ ರವಿ ತುಲಾದಿಂದ ಹಿಡಿದು ಈಗ ವೃಶ್ಚಿಕಕ್ಕೆ ಹೋಗ್ತಾನೆ. ಸದ್ಯ ಅವನು ನೀಚ ಸ್ಥಿತಿಯಲ್ಲಿದ್ದಾನೆ, ಅವನು ಆತ್ಮ ಪ್ರಭಾವ ಆತ್ಮ ಬಲ ಇಲ್ಲದೆ ಎಷ್ಟೋ ಜನಗಳಿಗೆ ಅನಾರೋಗ್ಯ ಉಂಟಾಗಿರುವಂಥದ್ದು, ಕಣ್ಣಿನಲ್ಲಿ ಅನಾರೋಗ್ಯ, ಹೃದ್ರೋಗಗಳು, ಮತ್ತು ಯಾರಿಗೆ ಆತ್ಮಬಲ ಇಲ್ಲದೆ ಕೆಲಸವನ್ನು ಮುಂದುವರಿಯಲಿಕ್ಕೆ ತಡೆ ಅನ್ನೋಂಥದ್ದು ಉಂಟಾಗಿರುತ್ತೆ. ಎಲ್ಲೋ ಕಾನ್ಫಿಡೆನ್ಸ್ ಇಲ್ಲದೆ ಅವ್ರಿಗೆ ಒಂದು ಡಿಮೋಟಿವೇಟ್ ಆಗಿ ಯಾವುದೋ ಕೆಲಸವನ್ನು ನಿರ್ಧಾರವನ್ನು ಕೈಗೊಳ್ಳದೆ ಇನ್ನೂ ಒಂದು ರೀತಿ ದ್ವಂದ್ವದಲ್ಲಿರ್ತಾರೆ. ಅಂಥವರಿಗೆ ರವಿಯ ಬಲ ಅನ್ನೋಂಥದ್ದು ಪ್ರಾಪ್ತವಾಗಿ ಎಲ್ಲೋ ಒಂದು ಪುಷ್ ಅನ್ನುವಂಥದ್ದು ಸಿಗುವಂತಹ ಒಂದು ಸಾಧ್ಯತೆ, ಮೋಟಿವೇಶನ್ ಸಿಗುವಂತಹ ಸಾಧ್ಯತೆ ಈಗ ರವಿಯ ಬದಲಾವಣೆ ನಂತರ ಕಾಣ್ತಕ್ಕಂಥದ್ದು. ಇನ್ನು ಕುಜನ ಬದಲಾವಣೆ, ಅವನು ತುಲಾದಿಂದ ಹಿಡಿದು ವೃಶ್ಚಿಕಕ್ಕೆ ಆಗಿದ ತಕ್ಷಣ ಯಾರೆಲ್ಲ ಈ ಸೇನಾಧಿಪತಿಗಳಿರ್ತಾರೆ, ಯಾಕೆಂದರೆ ಕುಜ ಸೇನಾಧಿಪತಿ. ಸೇನಾಧಿಪತಿ ಅಂತಂದರೆ ಯಾರು ಅಂತಂದರೆ ಈಗ ಯಾರೋ ರಾಜ್ಯ ಇಲ್ಲ, ಯಾರು ಸೇನೆ ಇಲ್ಲ, ಈಗ ಸೇನಾಧಿಪತಿಗಳು ಯಾರು ಅಂದರೆ ನಮ್ಮ ಪೊಲೀಸವರೇನೆ. ಬರೀ ಪೊಲೀಸವ್ರು ಮಾತ್ರ ಅಲ್ಲ, ಆರ್ಮಿ ಆಗಿರ್ಬೋದು, ಪೊಲೀಸವರಾಗಿರ್ಬೋದು, ಮತ್ತು ಇನ್ನು ಯಾವುದೇ ಥರ ಈ ಎಕ್ಸೈಸು ಈ ಮತ್ತು ಈ IT ಕೆಲಸ ಅಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ಮಾಡತಕ್ಕಂಥವ್ರು, ಇವರೆಲ್ಲರಿಗೆ ಕೂಡ ಆ ಕುಜನ ಬಲ ಅನ್ನುವಂಥದ್ದು ಪ್ರಾಪ್ತವಾಗಿ ಇದಕ್ಕೆ ರುಚಕ ಯೋಗ ಅಂತ ಕರಿತೀವಿ. ಪಂಚಮಹಾಪುರುಷ ಯೋಗಗಳಲ್ಲಿ ರುಚಕ ಯೋಗ ಅನ್ನುವಂಥದ್ದು ಒಂದು 4 ರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಶುಕ್ರನಿಂದ ಮಾಲವ್ಯ ಯೋಗ ಅನ್ನುವಂಥದ್ದು 4 ರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಈ ಒಂದು ಯೋಗಗಳಿಂದ ತುಂಬ ಅದ್ಭುತವಾಗಿರುವಂತಹ ಫಲಗಳು ಅನ್ನುವಂಥದ್ದು ಅನುಭವಿಸ್ತಾರೆ. ಹೇಗೆ ನಾನು ಸುಮ್ಮನೆ ಒಂದು ಮೇಷದಿಂದ ಇದರವರೆಗೆ ಅಂದರೆ ಏನು ಮೀನದವರೆಗೆ ತುಂಬ ಹೇಳಬೇಕು ಅಂತಂದರೆ ನೋಡಿ, ಮೇಷದವರಿಗೆ ಈಗ ಸಪ್ತಮದಲ್ಲಿರುವಂತಹ ರವಿ ಮತ್ತು ಕುಜ ಇಬ್ಬರು ಕೂಡ 8ರಲ್ಲಿ ಪ್ರವೇಶ ಮಾಡೋದ್ರಿಂದ ಅವರಿಗೆ ಗೊತ್ತಿಲ್ಲದೆ ಇರುವಂತಹ ಪಾರ್ಟ್ನರ್ಶಿಪ್ಪಿನಲ್ಲಿ ಯಾವ್ದಾದ್ರು ಮಾಡ್ತಿರುವಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ಕೈ ಸುಟ್ಕೊಳ್ಳುವಂತಹ, ಮತ್ತು ಭೂಮಿಗೆ ಸಂಬಂಧಪಟ್ಟಿರುವಂತಹ ಯಾವ್ದಾದ್ರು ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಮೇಷರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರ ಮಾಡೋದಾದರೆ, ಮತ್ತು ಯಾವ್ದಾದ್ರು ಪಾರ್ಟ್ನರ್ಶಿಪ್ಪಿಗೆ ಸಂಬಂಧಪಟ್ಟಿರುವಂಥದ್ರಲ್ಲಿ ತಾವು ಕೆಲಸ ಮಾಡ್ತಿದ್ದೆ ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ತುಂಬ ಆಲೋಚನೆಯನ್ನು ಮಾಡಿ ಮುಂದುವರಿಸಬೇಕಾಗ್ತದೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ಹೇಳಬೇಕು ಅಂತಂದರೆ, ವೃಷಭ ರಾಶಿಯವರಿಗೆ ಈಗ ಸಪ್ತಮದಲ್ಲಿ ಈ ಗ್ರಹಗಳ ಪ್ರವೇಶ ಅಂದರೆ ಯಾವ ನಮಗೆ ಕುಜ ಮತ್ತು ರವಿಯ ಪ್ರವೇಶ ಆಗೋದ್ರಿಂದ ಎಲ್ಲೋ ಗಂಡ ಹೆಂಡತಿಯರ ಮಧ್ಯ ನೀನು ನಾನು ನನ್ನ ಬಲ ಜಾಸ್ತಿ ನಿನ್ನ ಬಲ ಜಾಸ್ತಿ ಅಂತ ಪರಸ್ಪರ ಈ ಬಲಗಳೇ ಅಂದರೆ ಒಂದು ರೀತಿ ವೈಮನಸ್ಯಗಳು ಸಣ್ಣ ಪುಟ್ಟ ರೀತಿಯಲ್ಲಿ ಆ ರೀತಿ ಬರುವಂತಹ ಒಂದು ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಾಣಸಿಗುತ್ತೆ. ಕೌಟುಂಬಿಕವಾಗಿ ಮತ್ತು ಅವರ ಮನೆಯವರಿಗೆ ಅಂದರೆ ವೃಷಭ ರಾಶಿ ಇವಾಗಿದೆ ಅಂತಂದರೆ ಅವರ ಹೆಂಡತಿಯೋ ಅಥವಾ ಅವರ ಗಂಡನಿಗೋ ಸಣ್ಣ ಪುಟ್ಟದ ರೀತಿಯಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಬರುವಂತಹ ಸಾಧ್ಯತೆಗಳು, ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಸಣ್ಣ ಪುಟ್ಟ ಏರುಪೇರು ಆಗುವಂತಹ ಒಂದು ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಾಣಸಿಗತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಐದನೇ ಮನೆಗೆ ಶುಕ್ರನ ಪ್ರವೇಶ ಆಗುವಂಥದ್ದು, ನೀಚ ಸ್ಥಾನವನ್ನು ಬಿಡುವಂಥದ್ದು, ಮತ್ತು 6ರಲ್ಲಿ ಕುಜ ಮತ್ತು ರವಿಯಿಂದ ಎಷ್ಟೋ ಕೆಲಸ ಅನ್ನುವಂಥದ್ದು ಯಾವುದೋ ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಟೆಂಡರ್ ಹಾಕಿರ್ತಾರೆ ಅಥವಾ ಇನ್ಯಾವುದಕ್ಕೋ ಕೆಲಸದಲ್ಲಿ ನಮಗೆ ಸರ್ಕಾರದಿಂದ ಅದಕ್ಕೆ ಬೇಕಾಗಿರುವಂಥ ಪರ್ಮಿಷನನ್ನು ನಿರೀಕ್ಷಣೆಯನ್ನು ಮಾಡ್ತಾ ಇರ್ತಾರೆ. ಅಂಥವರಿಗೆ ಇದು ಮುಂದುವರೆಸುವಂತಹ ಒಂದು ಕಾಲ. 6ರಲ್ಲಿ ಪಾಪಗ್ರಹಗಳು ತುಂಬ ಒಳ್ಳೆಯ ಫಲವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಅವರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳೇನಾದ್ರು ಬಂದಿದ್ದರೆ ಈ ಮುಂಚೆಯಲ್ಲಿ ಆ ತಾಯಿಯ ಆರೋಗ್ಯದ ವ್ಯತ್ಯಾಸ ಅನ್ನುವಂಥದ್ದೆಲ್ಲ ಕ್ಲಿಯರ್ ಆಗಿ ಇನ್ನು ಮುಂದೆ 5ರಲ್ಲಿ ಶುಕ್ರನ ಪ್ರವೇಶ, 6ರಲ್ಲಿ ರವಿ ಕುಜನ ಪ್ರವೇಶದಿಂದ ಯಾರಾದರೂ ವಿಶೇಷವಾಗಿ ಇದರಲ್ಲಿ ಅವರಿಗೆ ಆಗುವಂಥದ್ದು ಕಡಿಮೆ. ಆದರೆ ಮಿಥುನ ರಾಶಿಯವರು ಒಂದು ವೇಳೆ ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಯಾರು ಇದ್ದರೆ ಅವರಿಗೆ ಹೊಸ ಆಗಿರುವಂತಹ ಒಂದು ಲೀಡ್ಸ್ ಬರುವಂತಹ ಅಥವಾ ಕೆಲಸದ ಯಾವ್ದಾದ್ರು ಪೆಂಡಿಂಗ್ ಆಗಿದ್ರೆ ಅದೆಲ್ಲವೂ ಕೂಡ ಮುಂದುವರಿಯುವಂತಹ ಒಂದು ಸಾಧ್ಯತೆ ಕಾಣಿಸುತ್ತೆ. ಮತ್ತು ಮಿಥುನ ರಾಶಿಯಲ್ಲಿ ವಿಶೇಷವಾಗಿ ಈ ಕುಜನ ಒಂದು ಅನುಗ್ರಹ ಅನ್ನುವಂಥದ್ದು 6ರಲ್ಲಿ ಬರೋದ್ರಿಂದ ಒಳ್ಳೆ ರೀತಿಯಾಗಿರುವಂಥ ಕೆಲಸ ಕಾರ್ಯದಲ್ಲಿ ಯಶಸ್ಸು ಅನ್ನುವಂಥದ್ದು, ಕುಟುಂಬದಲ್ಲಿ ಸುಖ ಶಾಂತಿ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಈ ನಾನು ಏನು ಹೇಳಿದೆ ಮಾಲವ್ಯ ಯೋಗ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಹಾಗಾಗಿ ಕಟಕ ರಾಶಿಯವರಾಗಿ ಅವರ ಜಾತಕದಲ್ಲಿ ಒಂದು ವೇಳೆ ಏನಾದ್ರು ಮಾಲವ್ಯ ಯೋಗ ಇದ್ದರೆ ಅಥವಾ ಅವರಿಗೆ ಜಾತಕದಲ್ಲಿ ಶುಕ್ರ ಏನಾದ್ರು ಚೆನ್ನಾಗಿದ್ದರೆ ಅಥವಾ ಶುಕ್ರನ ಬಲ ಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಅವ್ರಿಗೆ ಯಾವ್ದಾದ್ರು ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿದ್ದರೆ ಮಾತ್ರ ಖಂಡಿತ ಹೇಳ್ತೀನಿ ತುಂಬ ಉತ್ತಮವಾಗಿರುವಂತಹ ಒಂದು ಯೋಗ ಅನ್ನೋದು ಪ್ರಾಪ್ತವಾಗಿ ಮನೆಯನ್ನು ನಿರ್ಮಾಣ ಮಾಡುವಂತಹ ಯೋಗ. ಶುಕ್ರನಿಂದ ಅದೇ ಭೋಗ ಭಾಗ್ಯಗಳನ್ನು ಕೊಡ್ತಕ್ಕಂಥವ್ನು. ಆಮೇಲೆ ಯಾರಿಗಾರು ಮದುವೆ ಆಗಿಲ್ಲ ಅಂತಂದರೆ ಸುಮಾರು ದಿವಸದಿಂದ ನೋಡ್ತಾ ಇದ್ದಾರೆ ಮದುವೆ ಸೆಟ್ ಆಗಿಲ್ಲ ಅಂತಂಥವ್ರಿಗೆ ಮದುವೆ ಆಗುವಂತಹ ಯೋಗ. 8ರಲ್ಲಿ ಈಗ ಶನಿ ಇದ್ದಾನೆ. ಶನಿ 8ರಲ್ಲಿ ಇದ್ದರೂ ಕೂಡ ಅಷ್ಟಮ ಶನಿ ಅಂತ ಕರಿತೀವಿ. ಅಷ್ಟ ಕಷ್ಟಗಳನ್ನು ಕೊಡ್ತಾನೆ ಅಂತ ಸಾಕಷ್ಟು ಕಷ್ಟಗಳನ್ನು ಕೊಡ್ತಾನೆ ಅಂತ ಆ ಕಷ್ಟಗಳು ಕೊಡ್ತಿದ್ರು ಕೂಡ ಆ ಕಷ್ಟಗಳ ಮಧ್ಯದಲ್ಲಿ ಎಲ್ಲೋ ನಿವಾರಣೆ ಆಗಲಿಕ್ಕೆ ನಿಟ್ಟುಸಿರನ್ನು ಬಿಡಲಿಕ್ಕೆ ಒಂದಷ್ಟು ಕಾಲಾವಕಾಶ ಸಿಗತ್ತೆ ಈ ಯೋಗದಿಂದ ಅಂತ ಖಂಡಿತ ಹೇಳ್ಬೋದು. ಇನ್ನು ಅದಾದಮೇಲೆ ಸಿಂಹರಾಶಿಯವರಿಗೆ ಈ ರುಚಕ ಯೋಗ ಅನ್ನುವಂಥದ್ದು, ರುಚಕ ಯೋಗ ಅಂತ ನಾನು ಏನು ಹೇಳಿದೆ ಕುಜನಿಂದ ಬರ್ತಿರುವಂತಹ ಯೋಗ, ಅದರ ಒಂದು ತುಂಬ ಉತ್ತಮ ಫಲ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಪ್ರಾಪ್ತವಾಗುತ್ತೆ. 9ರಲ್ಲಿ ಗುರು ಇರೋದ್ರಿಂದ ಹೊಸ ಕೆಲಸವನ್ನು ಮಾಡಬೇಕು, ಹೊಸ ಕಾರ್ಯವನ್ನು ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅದು ಈಡೇರುವಂತಹ ಒಂದು ಸಾಧ್ಯತೆ, ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಒಂದು ಸಾಧ್ಯತೆ, ಮತ್ತು ಕುಟುಂಬದಲ್ಲಿ ಪರಸ್ಪರ ಏನಾದ್ರು ಭಿನ್ನಾಭಿಪ್ರಾಯಗಳಿದ್ದರೆ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗಿ ಮನೆಯಲ್ಲಿ ದಾಂಪತ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದೆಲ್ಲ ನಿವಾರಣೆ ಆಗಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ, ಮತ್ತು ಯಾರು ಮೇಲೆ ಅಧಿಕಾರಿಗಳಿರ್ತಾರೆ ಅವರ ಜೊತೆಗೆ ಏನಾದ್ರು ವೈಮನಸ್ಯ ಇದ್ದರೂ ಕೂಡ ಅದು ಕೂಡ ತಣ್ಣಗಾಗಿ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸನ್ನು ಕೊಡುವಂತಹ ರೀತಿಯಲ್ಲಿ ಈ ಒಂದು ಪರಿಣಾಮಗಳು ಅನ್ನೋಂಥದ್ದು ನಿಮಗೆ ಖಂಡಿತ ಸಿಗುತ್ತೆ. ಇನ್ನು ನಮಗೆ ಕನ್ಯಾ ರಾಶಿಯವರಿಗೆ ಜನ್ಮದಲ್ಲೇ ಇರುವಂತಹ ನೀಚ ಶುಕ್ರ ಈಗ 2ನೇ ಮನೆಗೆ ಬರ್ತಾನೆ, ಮತ್ತು 3ರಲ್ಲಿ ಕುಜ. ಇವರಿಗೆ ಯೋಗದ ಫಲ ಅನ್ನುವಂಥದ್ದು ಇಲ್ಲದೇ ಇದ್ರೂ ಕೂಡ ಒಟ್ಟಾರೆ ಹೇಳಬೇಕು ಅಂತಂದರೆ 8ರಲ್ಲಿ ಗುರು. ಹಾಗಾಗಿ ಅನಾರೋಗ್ಯಗಳು ಅನ್ನುವಂಥದ್ದು ಈ ಕೆಲವೊಂದು ದೃಷ್ಟಿಯಿಂದ ಕಾಡುವಂತಹ ಒಂದು ಸಾಧ್ಯತೆ. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ, ಈ ಕನ್ಯಾ ರಾಶಿಯ ಸ್ತ್ರೀಯರಿಗೆ ಅನೇಕ ಅನಾರೋಗ್ಯಗಳೇನಾದ್ರು ಕಾಡ್ತಿರುತ್ತೆ, ಮತ್ತು ವಿಶೇಷವಾಗಿ ಗೊತ್ತಾಗ್ತಿರಲ್ಲ ಏನಾಗ್ತಿದೆ, ಯಾವ ರೀತಿ ಅನಾರೋಗ್ಯ ಬಂದಿದೆ, ಅಥವಾ ಇದಕ್ಕೆ ಸರಿಯಾಗಿರುವಂಥ ಒಂದು ಮೆಡಿಕೇಷನ್ ಸಿಗದೇ ಇರುವಂತಹ ಒಂದು ಹೇಗೆ ಇದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋಂಥ ರೀತಿಯಲ್ಲಿ ಗೊತ್ತಾಗದೆ ಒಂದಷ್ಟು ವ್ಯತ್ಯಾಸಗಳಾಗ್ತಾ ಇರುವಂತಹ ಒಂದು ಸಾಧ್ಯತೆಗಳಿದ್ದರೆ ಅಂಥವರಿಗೆ ಎಲ್ಲೋ ಒಂದು ಸರಿಯಾದ ದಾರಿ ಕಾಣಿಸುವಂತಹ ಹೊಸದಾಗಿರುವಂಥ ಒಂದು ದಾರಿ ಓಪನ್ ಆಗುವಂತಹ ಒಂದು ಸಾಧ್ಯತೆಗಳು. ಮತ್ತು ಕುಟುಂಬದಲ್ಲಿ 2ರಲ್ಲಿ ಶುಕ್ರ ಆದ ಕಾರಣ 2ನೇ ಸ್ಥಾನವನ್ನು ನಾವು ಭರ್ತವ್ಯಮಕಲಂಬಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ಅಂತ ಶ್ಲೋಕ ಹೇಳುವಂಥದ್ದು. ಅಂದರೆ ಗಂಡ ಅಖಿಲ ವಿತ್ತ ಅಂದರೆ ನಮ್ಮ ಎಲ್ಲ ದುಡ್ಡು, ವಿತ್ತ ಅಂದರೆ ಸಂಪತ್ತು ಅಂತ, ವಾಣಿ ಚಕ್ಷುಷ ದಕ್ಷಿಣ ಮಾತು ಮತ್ತು ಬಲಗಡೆ ಕಣ್ಣು, ಇವೆಲ್ಲವನ್ನು ನಾವು 2ನೇ ಸ್ಥಾನದಲ್ಲಿ ಶುಕ್ರ ಬಂದಿದ್ದರಿಂದ ಒಳ್ಳೆ ರೀತಿಯಾಗಿರುವಂತಹ ಒಂದು धन ಆಗಮನ ಆಗುತ್ತೆ. ನಂಬಿಕೊಂಡು ದುಡ್ಡನ್ನ ಕಳ್ಕೊಂಡಿರುವಂತಹ ಅಥವಾ ಕೊಟ್ಟು ಸ್ಟ್ರಕ್ ಆಗಿರುವಂತಹ ಸಾಧ್ಯತೆಗಳು ಈ ಕನ್ಯಾ ರಾಶಿಯವರಿಗೆ ತುಂಬಾ ಇರುವಂತಹ ಸಾಧ್ಯತೆ ಇದೆ. ಹಾಗಾಗಿದ್ರೆ ಎಲ್ಲೋ ಅದು ಓಪನ್ ಆಗುವಂತಹ ಒಂದು ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಕಾಣಸಿಗುತ್ತೆ. ಇನ್ನು ತುಲಾ ರಾಶಿಯವರಿಗೆ ನಾನು ಹೇಳಿದಾಗೆ ತುಲಾ ರಾಶಿಗೆ ಶುಕ್ರನ ಪ್ರವೇಶ, ಸ್ವಸ್ಥಾನದಲ್ಲಿ ಶುಕ್ರ ಪ್ರವೇಶ ಆಗೋದ್ರಿಂದ ಮಾಲವ್ಯ ಯೋಗ ಅನ್ನುವಂಥದ್ದು ಇವರಿಗೆ ಪ್ರಾಪ್ತವಾಗುತ್ತೆ. 100ಕ್ಕೆ 100 ಹೇಳ್ತೀನಿ, ತುಲಾ ರಾಶಿಯವರಿಗೆ ಪಂಚಮ ಶನಿ, ಅನೇಕ ಸಮಸ್ಯೆಗಳು ಅನ್ನೋದು ಪಂಚಮ ಶನಿ ಕೊಟ್ಟಿದ್ರು ಕೂಡ ಸಪ್ತಮದಲ್ಲಿ ಗುರುಬಲ ಇದೆ. ಆದರೆ ಆ ಸಮಸ್ಯೆಗಳು ಈಡೇರುವಂತಹ ದಾರಿಗಳು ಕೂಡ ಹಾಗೆ ಓಪನ್ ಆಗ್ತಾ ಇರುವಂತಹ ಒಂದು ಸಾಧ್ಯತೆಗಳು ಮತ್ತು ಶುಕ್ರ ಬಂದಿದ್ದರಿಂದ ಅಂತೂ ಇನ್ನು 1.5 ತಿಂಗಳು ಅಂದರೆ ನವೆಂಬರ್ ಕಡೆ, ದೀಪಾವಳಿ ನಂತರದಲ್ಲಿ ನವೆಂಬರ್ ಕಡೆಯಿಂದ ಹಿಡಿದು ಸರಿಸುಮಾರು ಡಿಸೆಂಬರ್ ಮುಗಿಯೋವರೆಗೆ ಅನೇಕ ಸನ್ಮಂಗಳಗಳು ಉಂಟಾಗುವಂತಹ ಒಂದು ಸಾಧ್ಯತೆಗಳು. ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಏನೋ ಓದನ್ನು ಇನ್ನೇನು ಬಿಟ್ಟುಬಿಡ್ತಾರೆ ಅನ್ನುವಂಥ ರೀತಿ ಇರುವಂಥ ವಿದ್ಯಾರ್ಥಿಗಳು ಕೂಡ ಅದರ ಬದಲಾವಣೆಯನ್ನು ಹೊಂದಿ ಎಲ್ಲೋ ಅವರಿಗೆ ಯಾರೋ ಒಬ್ಬರು ಒಳ್ಳೆಯ ಪಾಠ ಹೇಳ್ಕೊಡೋ ಮೇಷ್ಟ್ರು ಇದು ನನಗೆ ಪಾಠ ಮಾಡಿ ಕಲೀಲಿಕ್ಕಾಗಲ್ಲ ನಾನು ಫೇಲ್ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡವ್ರಿಗೂ ಕೂಡ ಎಲ್ಲೋ ಒಂದು ರೀತಿ ದಾರಿ ಸಿಗುವಂತಹ ಸಾಧ್ಯತೆಗಳು ತುಲಾ ರಾಶಿಯವರಿಗೆ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ಯೋಗ, ಕುಜನಿಂದ ಏನು ವೃಶ್ಚಿಕ ಯೋಗ ಅನ್ನುವಂಥದ್ದು ಬಂದಿದೆ ಅದು ಈ ವೃಶ್ಚಿಕ ರಾಶಿಯವರಿಗೆ ಬಂದಿರುವಂತಹ ಕಾರಣದಿಂದ ನೋಡಿ ವೃಶ್ಚಿಕ ರಾಶಿ ಅದೊಂದು ತುಂಬ ವಿಚಿತ್ರವಾಗಿರುವಂಥ ರಾಶಿ. ಯಾಕೆಂದರೆ ಆ ವೃಶ್ಚಿಕ ರಾಶಿಯವರಿಗೆ ಮೈಯೆಲ್ಲ ಕಣ್ಣು ಅಂತ, ಮೈಯೆಲ್ಲ ಕಣ್ಣು. ಹಾಗಾಗಿ ಹಾಗೆ ಹೇಳ್ಬಿಟ್ಮೇಲೆ ಈಗ ಯೋಚನೆ ಮಾಡ್ಬೇಕು ನಾನು. ಮತ್ತೆ ತುಂಬ ಜನ ಪೊಲಿಟಿಷಿಯನ್ಸ್ ವೃಶ್ಚಿಕ ರಾಶಿ, ಮತ್ತು ಅದರ ಜೊತೆಗೆ ಕಾಲಪುರುಷನ ರಹಸ್ಯ ಸ್ಥಾನ ಅಂತ ಕರಿತೀವಿ ವೃಶ್ಚಿಕ ರಾಶಿಯನ್ನು. ಅವರಿಗೆ ಇರುವಷ್ಟು ರಹಸ್ಯವಾಗಿ ಯೋಚನೆ ಮಾಡುವಂತಹ ರೀತಿ ಯಾರಿಗೂ ಇರಲ್ಲ. ಅಂದರೆ ಅವರು ಹೊರಗಡೆ ಹೇಗೆ ಇದ್ದರೂ ಕೂಡ ಒಳಗಡೆ ಅವರಿಗೆ ಒಂದು ದೊಡ್ಡ ಬ್ರಹ್ಮಾಂಡ ಚಿಂತನೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆ ಥರ ತುಂಬ ಸೀಕ್ರೆಟ್ ಪೀಪಲ್ ಅಂತಾರೆ, ಅಷ್ಟು ಸುಲಭಕ್ಕೆ ಯಾರ ಹತ್ರನೂ ಅವರು ಓಪನ್ ಅಪ್ ಆಗಿ ಏನೂ ಹೇಳಲ್ಲ. ಅಂತಹ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ಯೋಗ ತುಂಬ ಕೋಪದಿಂದ ಜನಗಳ ಜೊತೆ ವೈರತ್ವವನ್ನು ಕಟ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಯಾಕೆಂದರೆ ಜನ್ಮದಲ್ಲಿ ಕುಜ ಬಂದಾಗ ಮತ್ತು ರವಿಯು ಬಂದಾಗ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸ್ಬೋದು. ಇನ್ನು 1 ತಿಂಗಳು ವೃಶ್ಚಿಕ ಯೋಗ ಇದೆ, ಒಳ್ಳೆಯದದು. ತುಂಬ ಪಂಚಮಹಾಪುರುಷ ಯೋಗದಲ್ಲಿ ಒಂದು ವೃಶ್ಚಿಕ ಯೋಗ ಕುಜನಿಂದ ಬರುವಂಥದ್ದು. ಆದರೆ ಈ ಕುಜ ಮತ್ತು ರವಿ ಇಬ್ಬರು ಸೇರೋದ್ರಿಂದ ಇಬ್ಬರು ಕೂಡ ಒಂದು ರೀತಿ ಘರ್ಷಣೆಯನ್ನು ಉಂಟು ಮಾಡುವಂತಹ, ಯಾರನ್ನು ನೋಡಿದ್ರೂ ಯಾರೇನಾರು ಹೇಳಿದ್ರು ವೃಶ್ಚಿಕ ರಾಶಿಯವರಿಗೆ ಈಗ ಅವ್ರ ಮೇಲೆ ಕತ್ತಿ ಮಸಿಯುವಂಥ, ಒಂದೇ ಸತಿ ಬೇಗ ರಿಯಾಕ್ಟ್ ಆಗುವಂತಹ ಯೋಗವನ್ನು ತಂದುಕೊಡುವಂತಹ ಸಾಧ್ಯತೆ ಇನ್ನು 1 ತಿಂಗಳಿದೆ. ಹಾಗಾಗಿ ಕೋಪವನ್ನು ಖಂಡಿತ ಕಂಟ್ರೋಲ್ ಮಾಡಬೇಕಾಗ್ತದೆ. 12ರಲ್ಲೂ ಶುಕ್ರ ಬರೋದ್ರಿಂದ ನೀವು ಅಂದ್ಕೊಳ್ಳದೇ ಇರುವಂತಹ ರೀತಿಯಲ್ಲಿ ನಿಮ್ಮ ಹಣಗಳು ಖರ್ಚಾಗುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ವೃಶ್ಚಿಕ ರಾಶಿಯವ್ರಿಗಿದೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಲ್ಲೆಲ್ಲ ಖರ್ಚಾಗತ್ತೆ ಅಂತ, ಆದರೆ ಅಲ್ಲಿಂದ ಆ ರೀತಿ ಖರ್ಚಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಕಾಣಸಿಗತ್ತೆ. ಮತ್ತು ರವಿ ಜನ್ಮದಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಅಂತ, ಹಾಗಾಗಿ ಸ್ವಲ್ಪ ಅನಾರೋಗ್ಯಗಳು ಕೂಡ ರಕ್ತಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯಗಳು, ಅದರಲ್ಲೂ ವಿಶೇಷವಾಗಿ BP, ಶುಗರ್ ಇತ್ಯಾದಿ ಇರುವಂಥವ್ರಿಗಂತೂ ಸ್ವಲ್ಪ ಮೇಲೆ ಕೆಳಗಡೆ ಆಗುವಂಥ ಸಾಧ್ಯತೆಗಳಿದೆ. ಭಾಳ ಹುಷಾರಾಗಿರ್ಬೇಕು. ಯೋಗ ಚೆನ್ನಾಗಿದೆ, ಒಳ್ಳೆ ಯೋಗ ಇದೆ. 4ರಲ್ಲಿ ಹಾಳು ಮಾಡುವಂತಹ ಸ್ಥಾನದಲ್ಲಿ ಶನಿ ಇದ್ದಾನೆ, ಮತ್ತು 6ರಲ್ಲಿ ರೋಗ ಸ್ಥಾನದಲ್ಲಿ ಗುರು ಇರೋದ್ರಿಂದ ಈ ಒಂದು ಯೋಗ ಅನ್ನುವಂಥದ್ದು ರೋಗಕ್ಕೆ ಸಂಬಂಧಪಟ್ಟಿರುವಂಥ ಪೀಡೆಯನ್ನು ಕೂಡ ಕೊಡುವಂತಹ ಸಾಧ್ಯತೆ. ಇನ್ನು ಧನುರಾಶಿಯವರಿಗೆ, ಧನುರಾಶಿಯೇ ಹೇಳುವಂಥ ರೀತಿ ಒಂದು ರೀತಿ ವಕ್ರವಾಗಿರುವಂತಹ ಧನುಸ್ಸು ತುಂಬ ವಕ್ರವಾಗಿರುತ್ತೆ ಅಂತ, ಅಂದರೆ ವಕ್ರವಾಗಿರುತ್ತೆ ಅಂದರೆ ಅನ್ಯತಾ ಭಾವಿಸಬಾರ್ದು. ಏನು ಅಂದರೆ ತುಂಬ ಒಂದೇ ರೀತಿಯಾಗಿರುವಂತಹ ಯೋಚನೆಯನ್ನು ಮಾಡುವಂಥವ್ರಲ್ಲ ಧನುರಾಶಿಯವರು. ಒಂದು ಸತಿ ಇದ್ದಾಗಿ ಇನ್ನೊಂದು ಸತಿ ಇರಲ್ಲ, ಹಾಗಾಗಿ ಅವ್ರನ್ನ ಧನು ಅಂತ ಕರೆಯೋದು. ತುಂಬ ವಕ್ರವಾಗಿರುವಂಥ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಪಂಚಮದಲ್ಲಿ ಗುರು, ವ್ಯಯದಲ್ಲಿ ಕುಜ ಶನಿಗಳಿದ್ದರೆ, ಯಾವ್ದಾದ್ರು ಭೂಮಿಗೆ ಸಂಬಂಧಪಟ್ಟಿರುವಂತಹ ಒಂದು ವ್ಯಾಪಾರ ವ್ಯವಹಾರಗಳಿದ್ದರೆ ಅದರಲ್ಲಿ ಸಿಕ್ಕಾಕೊಳ್ಳುವಂತಹ ಒಂದು ಸಾಧ್ಯತೆ ಇದೆ. ಸ್ಟ್ರಕ್ ಆಗಿಬಿಡುವಂತಹ, ಅಥವಾ ಯಾವ್ದಾದ್ರು ವ್ಯವಹಾರವನ್ನು ಮಾಡಿದ್ದೆ ಆದರೆ ಭೂಮಿಯನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಒಳ್ಳೆಯದಾಗತ್ತೆ ಮುಂದೆ, ಆದರೆ ಈ ಮಧ್ಯಕಾಲದಲ್ಲಿ ಮಾತ್ರ ಅಂದ್ಕೊಳ್ಳದೇ ಇರುವಂಥ ರೀತಿ ದುಡ್ಡು ಖರ್ಚಾಗತ್ತೆ. ಇಲ್ಲ ಅಂತಂದರೆ ಬೇಡದೇ ಇರುವಂತಹ ಕಾಂಪ್ಲಿಕೇಶನಿಗೆ ಸಿಕ್ಕಾಕೊಳ್ಳುವಂಥ ಒಂದು ಸಾಧ್ಯತೆ ಧನುರಾಶಿಯವ್ರಿಗಿದೆ, ಸ್ವಲ್ಪ ಕಾಲ ಮಾತ್ರ. ಯಾಕೆಂದರೆ ವೃಶ್ಚಿಕ ಯೋಗ ಇಲ್ಲ ಅವರಿಗೆ, ಆದರೆ ಇದಿದೆ ಏನು ಈ ರೀತಿ 5ರಲ್ಲಿ ಗುರು ಇರುವಂಥದ್ದು ಗುರುಬಲ ಇದೆ, ಮತ್ತು 3ರಲ್ಲಿ ಶನಿ ಇರುವಂಥದ್ದು ತುಂಬ ವಿಶೇಷವಾಗಿರುವಂಥ ಶನಿ ಬಲ ಇದೆ. ಅಣ್ಣ ತಮ್ಮಂದ್ರ ಮಧ್ಯೆ ಏನಾದರೂ ಈ ರೀತಿ ಭೂಮಿಗೆ ಸಂಬಂಧಪಟ್ಟಿರುವಂಥ ವೈಮನಸ್ಸುಗಳೇನಾದ್ರು ಇದ್ದ ಪಕ್ಷದಲ್ಲಿ ಅದು ಒಂದು ಮಟ್ಟಿಗೆ ಸ್ವಲ್ಪ ಉಲ್ಬಣ ಆಗುವಂತಹ ಸಾಧ್ಯತೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಧನುರಾಶಿಯವರು ತುಂಬ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ 11ರಲ್ಲಿ ರವಿ ಬುಧರ ಯೋಗ ಅನ್ನುವಂಥದ್ದು, ರವಿ ಮತ್ತು ಕುಜರ ಯೋಗ ಅನ್ನುವಂಥದ್ದು ಕಾಣಿಸುತ್ತೆ. ಮಕರ ರಾಶಿಯವರಿಗೆ ಕೂಡ ಒಂದು ರೀತಿ ಹೇಳಬೇಕು ಅಂತಂದರೆ ಈ 7.5ನ ಒಂದು ಕಡೆಯ ಅಂತ ಕಡೆಯ ಮೆಟ್ಟಿಲಿನಲ್ಲಿ ಇದ್ದಾರೆ. ಈಗ ರುಚಕ ಯೋಗ ಅನ್ನುವಂಥದ್ದು ಅವರಿಗಿಲ್ಲ, ಈ ಮಾಲವೀಯ ಯೋಗ ಅನ್ನುವಂಥದ್ದು ಅವರಿಗೆ ಕೆಲಸ ಮಾಡ್ತಾ ಇದೆ. ಅಂದರೆ ನೋಡಿ, ಭಗವಂತನೇ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡಿಟ್ಟಿರ್ತಾನೆ. ಎಲ್ಲೋ ಯಾವುದೋ ಒಂದು ಗ್ರಹ ತುಂಬ ತೊಂದರೆಯನ್ನು ಕೊಡುವಂಥ ಸ್ಥಿತಿಗೆ ನಮಗೆ ಬಂದಾಗಲೂ ಕೂಡ ಇನ್ನೆಲ್ಲೋ ಅದಕ್ಕೆ ಉಪಶಮನವನ್ನು ಹುಟ್ಟಿಸುವಂಥದ್ದು ದೇವರ ಕೆಲಸ ಅಲ್ವಾ. ಆ ಥರ ಪ್ರಪಂಚದಲ್ಲಿ ನೀವು ಪ್ರಕೃತಿಯಲ್ಲಿ ನೋಡಿ, ಯಾವುದಾದ್ರೂ ನೋಡಿ, ಸುಮ್ಮನೆ ಚಳಿಗಾಲ ಬಂತು ಅಂತಂದರೆ ಆವಾಗ ಇರುವಂತಹ ತರಕಾರಿಗಳನ್ನು ನಾವು ತಿಂದರೆ ಸಾಕು, ನಮಗೆ ಆ ಚಳಿಯಿಂದ ಬರುವಂತಹ ಎಷ್ಟೋ ಅನಾರೋಗ್ಯಗಳು ನಿವಾರಣೆ ಆಗುತ್ತೆ. ಚಳಿಗಾಲ ಬರ್ತಿದೆ ಅಂತಂದರೆ ಏನು ಜಾಸ್ತಿ ಬೆಳೆಯುತ್ತೆ? ಕಡಲೆಕಾಯಿ ಜಾಸ್ತಿ ಬೆಳೆಯುತ್ತೆ. ದೇಹದಲ್ಲಿ ಎಣ್ಣೆಯನ್ನು ಜಾಸ್ತಿ ಮಾಡೋವಂಥ ಪದಾರ್ಥಗಳು ಭಗವಂತ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಅಂದರೆ ಈ ಬ್ಯಾಲೆನ್ಸನ್ನು ದೇವರು ಮಾಡಿರುವಂಥದ್ದು, ನಾವು ನೀವು ಮಾಡಿರುವಂಥದ್ದಲ್ಲ. ನಾವು ಅದನ್ನು ಎಚ್ಚರಿಕೆಯಿಂದ ಗಮನಿಸುವಂತಹ ಒಂದು ಶಕ್ತಿಯನ್ನು ಭಗವಂತ ಮನುಷ್ಯರಿಗೆ ಮಾತ್ರ ಕೊಟ್ಟಿದ್ದಾನೆ. ಅದನ್ನು ಗಮನಿಸಿ ಸೂಕ್ಷ್ಮವಾಗಿ ಜೀವನ ನಡೆಯುವಂಥದ್ದೇ ಈ ಜೀವನದ ಉದ್ದೇಶ. ಇದಾದ ನಂತರದಲ್ಲಿ ಇನ್ನು ಮಕರ ರಾಶಿಯವರಿಗೆ ಆ ರೀತಿಯಾಗಿರುವಂತಹ ಒಂದು ತುಂಬ ಅದೃಷ್ಟ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಮಕರ ರಾಶಿಯವರಿಗೆ 9ರಲ್ಲಿ ಶುಕ್ರ ಒಳ್ಳೆಯ ಒಂದು ದೇವರ ಮಾಲವ್ಯ ಯೋಗದ ಒಂದು ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಹೊಸ ಕಾರು, ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಒಂದು ಸಾಧ್ಯತೆಗಳು ಮಕರ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ದುಡ್ಡು, ಎಷ್ಟೊಂದು ಸಮಸ್ಯೆಗಳು, 2ರಲ್ಲಿ ಶನಿ ಬಂದಾಗ ಅವರಿಗೆ ತುಂಬ ಈ ದುಡ್ಡಿಗೆ ಸಂಬಂಧಪಟ್ಟಿರುವಂಥ ಎಷ್ಟೋ ಸಮಸ್ಯೆಗಳನ್ನು ಅನುಭವಿಸಿದ್ರು ಕೂಡ ಅದೆಲ್ಲವೂ ಕೂಡ ಒಂದು ಹಂತಕ್ಕೆ ಹೊಸ ದಾರಿಗಳ ಆಗಮನದಿಂದ ಅನುಕೂಲ ಆಗುವಂಥ ಸಾಧ್ಯತೆ ಮಕರ ರಾಶಿಯವರಿಗೆ ಇದೆ. ಕುಂಭರಾಶಿಯವರಿಗೆ ಈ ಯೋಗದ ಫಲ ಅನ್ನುವಂಥದ್ದು ಸಿಗತ್ತೆ. ಯಾವುದು? ಕುಂಭರಾಶಿಯವರಿಗೆ ಈ ಶಶಯೋಗ ಅಂತ ರುಚಕ ಯೋಗ ಅಂತ ಏನು ಕುಜನಿಂದ ಬರ್ತಾ ಇದೆ, ಆ ರುಚಕ ಯೋಗದ ಕುಂಭರಾಶಿಯವರಿಗೆ ಫಲವಾಗಿ ಅವರಿಗೆ ಇರುವಂತಹ ಈ ಶನಿಯ ಕಾಟ ಅನ್ನುವಂಥದ್ರಿಂದ ನಿವಾರಣೆ ಆಗಲಿಕ್ಕಾಗಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಅನ್ನುವಂಥದ್ದು ಖಂಡಿತ ಕಾಣುತ್ತೆ. ತುಂಬ ಮಟ್ಟಿಗೆ ಅಲ್ಲದೇ ಇದ್ದರೂ ಕೂಡ ಈ 1.5 ತಿಂಗಳ ಕಾಲ ಅವರಿಗೆ ಬದಲಾವಣೆ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಕಡೆಯದಾಗಿರುವಂಥ ರಾಶಿ 2ನೇ ಮನೆ ಅಧಿಪತಿಯಾಗಿ ನವಮಾಧಿಪತಿಯಾಗಿ ಕುಜನ ಪ್ರವೇಶ ನವಮಕ್ಕೆ ಆಗೋದ್ರಿಂದ 100% ಮೀನರಾಶಿಯವರಿಗೆ ಇದರದ್ದು ತುಂಬ ಶುಭ ಫಲ ಅನ್ನುವಂಥದ್ದು ಸಿಗುತ್ತೆ. ಗೊತ್ತಿಲ್ಲದೆ ಸ್ತ್ರೀ ಮೂಲವಾಗಿ ನಾಶವನ್ನ ಮಾಡಿಕೊಳ್ಳುವಂಥ ಯೋಗವೂ ಇದೆ ಅವರಿಗೆ. ಧನವನ್ನ ಸ್ತ್ರೀ ಮೂಲವಾಗಿ ನಾಶವನ್ನ ಕಳ್ಕೋಬಹುದು ಯಾರನ್ನಾರು ನಂಬಿ, ಹೆಂಗಸರನ್ನ. ಇಲ್ಲ ಅಂತಂದ್ರೆ ಅವರಿಗೆ 1000 ಪಾಲು ಈ ಕುಟುಂಬದಿಂದ ಬರ್ತಿರೋಂತಹ ಆಸ್ತಿಗಳು ಅವ್ರ ಕೈ ಸೇರುವಂತಹ, ಯಾವುದೋ ಕುಟುಂಬದಲ್ಲಿ ಇಷ್ಟು ದಿವಸ ತೀರ್ಮಾನ ಆಗದೆ ಯಾವುದೋ ಹಣ ನಿಂತ್ಕೊಂಡ್ಬಿಟ್ಟಿದೆ ಅಥವಾ ಯಾವುದೋ ಆಸ್ತಿ ನಿಂತೋಗಿದೆ ಅಂತಂದರೆ ಅದೆಲ್ಲವೂ ಕೂಡ ಅವರ ಕೈ ಸೇರುವಂತಹ ಸಾಧ್ಯತೆಗಳು ಅನ್ನುವಂಥದ್ದು, ಮತ್ತು ಇದ್ದ ಋಣವನ್ನು ತೀರಿಸ್ಕೊಳ್ಳುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಮೀನರಾಶಿಯವರಿಗಿದೆ. ಹಾಗಾಗಿ ಕಡಾಖಂಡಿತವಾಗಿ ಮೀನರಾಶಿಯವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಕುಟುಂಬದಲ್ಲಿ ಆ ಥರದ್ದು ಯಾವುದಾದ್ರು ಸಮಸ್ಯೆ ಇದ್ದರೆ ಅದೆಲ್ಲ ನಿವಾರಣೆ ಆಗುವಂತಹ ಒಂದು ಯೋಗ, ಮತ್ತು ಋಣವನ್ನು ತೀರಿಸ್ಕೊಳ್ಳುವಂಥ ಒಂದು ಯೋಗವನ್ನು ಈ ಮೀನರಾಶಿಯವರಿಗೆ ಖಂಡಿತ ಸಿಗ್ಬೋದು. ಒಟ್ಟಾರೆ 12 ರಾಶಿಗಳ ಶುಭಾಶುಭ ಫಲಗಳು ತುಂಬ ಬ್ರಾಡ್ ಆ್ಯಂಗಲ್ ಅಂತ ಹೇಳ್ತೀವಲ್ಲ, ಆ ರೀತಿ ಸಂಕ್ಷಿಪ್ತವಾಗಿ ಹೇಳಿರುವಂಥದ್ದು ಒಳ್ಳೆ ಯೋಗಗಳು ಅನ್ನುವಂಥದ್ದು ಖಂಡಿತ ಪ್ರಾಪ್ತವಾಗುತ್ತೆ. ಒಟ್ಟಾರೆ ಈ 12 ರಾಶಿಯವರಿಗೂ ಕೂಡ ಒಂದು ರೀತಿ ಶುಭ ಫಲವೇ ಈ ಯೋಗ. ಗುರುವಿನ ಬದಲಾವಣೆ ಅನ್ನುವಂಥದ್ದು ನಮಗೆ ವರ್ಷ ಏಪ್ರಿಲಲ್ಲಿ ಆಗ್ತಿದೆ ಇವಾಗ, ಮತ್ತೆ ರಾಹುಕೇತುವಿನ ಬದಲಾವಣೆ ಅನ್ನುವಂಥದ್ದು ಈಗ ಮೇಷ ಮತ್ತು ತುಲಾದಿಂದ ಹಿಡಿದು ಮೀನ ಮತ್ತು ಈ ಕನ್ಯಾ ರಾಶಿಗೆ ರಾಹುಕೇತುವಿನ ಬದಲಾವಣೆ ಇತ್ತೀಚೆಗಾಯಿತು, ಅಂದರೆ 3-4 ದಿವಸದ ಕೆಳಗಡೆ ಆಗಿರುವಂಥದ್ದು. ಈಗ ಶುಕ್ರ ಮತ್ತು ರವಿ ಮತ್ತು ಕುಜ ಈ 3 ಗ್ರಹಗಳ ಬದಲಾವಣೆ ಒಟ್ಟಾರೆ ಹೇಳಬೇಕು ಅಂತಂದರೆ ತುಂಬ ಉತ್ತಮ ಫಲ ಅನ್ನುವಂಥದ್ದು. ಜನಗಳಲ್ಲಿ ಶುಕ್ರನ ಬದಲಾವಣೆ ಆದ ತಕ್ಷಣ, ನೀಚತ್ವದಿಂದ ಹೊರಗಡೆ ಬಂದ ತಕ್ಷಣ ಎಲ್ಲ ಸ್ವಲ್ಪ ಮೋಜು ಮಸ್ತಿ ಮಾಡ್ತಕ್ಕಂಥವ್ರು ಜಾಸ್ತಿ ಆಗ್ತಾರೆ. ಐಹಿಕ ಸುಖವನ್ನು ಕೊಡ್ತಕ್ಕಂಥವನೇ ಶುಕ್ರ. ಹಾಗಾಗಿ ಯಾರು ಅದರಲ್ಲಿ ಇರ್ತಾರೆ ಅಂಥವ್ರಿಗಿನ್ನ ಒಳ್ಳೆಯದಾಗುವಂತಹ ಒಂದು ಸಾಧ್ಯತೆಗಳು, ಎಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡುವಂತಹ ಒಂದು ಸಾಧ್ಯತೆಗಳು ಖಂಡಿತ ಇರುವಂಥದ್ದು. ಬಹಳ ಅದ್ಭುತವಾಗಿ ಸಂಕ್ಷಿಪ್ತವಾಗಿ 12 ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಟ್ಟಿದ್ದೀರಿ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ. ಹಲವಾರು ವಿಚಾರಗಳಿತ್ತು ಮಾತನಾಡೋದಕ್ಕೆ, ಸಮಯದ ಅಭಾವದಿಂದ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅಂತಿಮವಾಗಿ ವೀಕ್ಷಕರಿಗೆ ಏನು ಹೇಳ್ತೀರಿ? ದೀಪಾವಳಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕತ್ತಲನ್ನು ನಿವಾರಣೆಯನ್ನು ಮಾಡಲಿ, ನಿಮಗೆ ಶುಭವನ್ನು ತಂದುಕೊಟ್ಟು ನಿಮ್ಮಲ್ಲಿರುವಂಥ ತಮಸ್ಸನ್ನು ನಿವಾರಣೆ ಮಾಡೋದರ ಮುಖಾಂತರ ಶುದ್ಧ ಜ್ಞಾನವನ್ನು ಪ್ರಕಾಶವನ್ನು ತಮ್ಮೆಲ್ಲರಿಗೂ ಕೂಡ ಮಾಡಲಿ. ಅದರ ಜೊತೆಗೆ ಪ್ರಪಂಚಕ್ಕೆ ಕೂಡ ಒಳ್ಳೆಯದಾಗಿರುವಂತಹ ಒಬ್ಬ ನಾಯಕನನ್ನು ಕೊಡಲಿ, ಒಳ್ಳೆಯ ರೀತಿಯಾಗಿರುವಂಥ ಜನಗಳಲ್ಲಿ ಧರ್ಮ ಬುದ್ಧಿಯನ್ನು ಹುಟ್ಟಿಸಲಿ. ಯಾವಾಗಲೂ ಕಾಲಕ್ಕೆ ಮಳೆ ಬೆಳೆ ಅನ್ನುವಂಥದ್ದು ಉಂಟಾಗ್ತಾ ಇರಲಿ. ಎಲ್ಲರಿಗೂ ಕೂಡ ಒಟ್ಟಾರೆ ಒಳ್ಳೆಯದಾಗಲಿ. ಲೋಕ ಸಂಸ್ಥಾ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ ನೋಡಿದ್ರಲ್ಲ ದೀಪಾವಳಿಯ ಮಹತ್ವದ ಜೊತೆಗೆ 12 ರಾಶಿಯ ಫಲ ಯಾವ ರೀತಿಯಾಗಿದೆ ಅಂತ ಸೋ ಯಾರು ಹೆದರಿಕೊಳ್ಳೋದು ಬೇಕಾಗಿಲ್ಲ ಅನೇಕ ರಾಶಿಗಳಲ್ಲಿ ಒಳ್ಳೆಯದೇ ಆಗುತ್ತೆ ದೀಪಾವಳಿಯ ನಂತರ ಅಂತ ಸೋ ನಾವು ಒಳ್ಳೆಯದನ್ನೇ ಚಿಂತನೆ ಮಾಡೋಣ ಒಳ್ಳೆಯದೇ ಆಗಲಿ ಅಂತ ಆಶಿಸೋಣ ಕತ್ತಲು ಕಡೆದು ಬೆಳಕು ತರಲಿ ಈ ದೀಪಾವಳಿ ಅಂತ ಮತ್ತೊಮ್ಮೆ ಆಶಿಸುತ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ನಮಸ್ಕಾರ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ।